ಸಾರ್ವಜನಿಕ ಆರೋಗ್ಯ ಕೇಂದ್ರ ದರ್ಗಾ ಮೊಹಲ್ಲಾದಿಂದ ಇವತ್ತು ತಸ್ಲಿಂ ಶಾ ದರ್ಗಾದಲ್ಲಿ ಚುಚ್ಚುಮದ್ದಿನ ಕಾರ್ಯಕ್ರಮ ಇತ್ತು. ಎಲ್ಲ ಮಕ್ಕಳಿಗೂ ಚುಚ್ಚುಮದ್ದು ಹಾಕಿರುತ್ತೇವೆ, ಒಂದೊಂದು ಮಕ್ಕಳು ಸರಿಯಾಗಿ ಹಾಕಿಸಿಕೊಳ್ಳುತ್ತಿಲ್ಲ. ದಯವಿಟ್ಟು ಎಲ್ಲರೂ ಬಂದು ಸಹಕರಿಸಬೇಕೆಂದು ಕೋರುತ್ತೇನೆ ಎಂದು ಮಾತನಾಡಿದ ಕೆಎಂ ಶೈಲಜಾ PHCO. ಎಲ್ಲರೂ ದಯವಿಟ್ಟು ಬರಬೇಕೆಂದು ಕೋರಿದರು. ಈ ಕಾರ್ಯಕ್ರಮದಲ್ಲಿ ನಾಜಿಮಾ ಆಶಾವರ್ಕರ್ ಹಾಗೂ ಮುಬಾರಕ್ ಆಶಾವರ್ಕರ್, ಡಾಕ್ಟರ್ ರಮೇಶ್ ಅಲಾಮಿನ್ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇನ್ಚಾರ್ಜರ್ ಪಾಲ್ಗೊಂಡಿದ್ದರು. ವರದಿ ಚಾಂದ್ ಪಾಷಾ, ಕೋಲಾರ. ಪ್ರಾಥಮಿಕ ಆರೋಗ್ಯ ಕೇಂದ್ರ ದರ್ಗಾ ಮೊಹಲ್ಲದಿಂದ ಇವತ್ತು ತಸ್ಲಿಂ ಶಾ ದರ್ಗಾದಲ್ಲಿ ಚುಚ್ಚುಮದ್ದಿನ ಕಾರ್ಯಕ್ರಮ ಇತ್ತು. ಮಕ್ಕಳಿಗೆ ಎಲ್ಲ ಮಕ್ಕಳಿಗೂ ಚುಚ್ಚುಮದ್ದು ಹಾಕಿರುತ್ತೇವೆ. ಆದರೆ ಮಕ್ಕಳು ಒಂದೊಂದು ಮಕ್ಕಳು ಸರಿಯಾಗಿ ಹಾಕಿಸ್ಕೊಳ್ತಾ ಇಲ್ಲ. ದಯವಿಟ್ಟು ಎಲ್ಲರೂ ಬಂದು ಸಹಕರಿಸಬೇಕು. ಯಾರು ಇಂಜೆಕ್ಷನ್ಗೆ ಬರದೇ ಇರೋ ಹಾಗೆ ಬರಲೇಬೇಕು, ಯಾರು ಬರ್ದಂಗೆ ಇರಲೇಬಾರ್ದು. ಯಾಕಂದರೆ ಮಕ್ಕಳಿಗೆ ಆಯಾ ಕಾಲಕ್ಕೆ ತಕ್ಕಂಗೆ ನಾವು ಚುಚ್ಚುಮದ್ದು ಕೊಡುವುದರಿಂದ ಎಲ್ಲ ಕಾಯಿಲೆಗಳನ್ನು ನಿವಾರಣೆ ಮಾಡೋದಕ್ಕೋಸ್ಕರ ಈ ಕಾರ್ಯಕ್ರಮ ಇರೋದ್ರಿಂದ ದಯವಿಟ್ಟು ಎಲ್ಲರೂ ಸಹಕರಿಸಬೇಕು ನಮ್ಮ ಏರಿಯಾದಲ್ಲಿ ಅಂತ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ತಾಯಂದ್ರು ದಯವಿಟ್ಟು ಹೇಳ್ತೀನಿ, ಯಾವುದೇ ಇಂಜೆಕ್ಷನ್ ಆಗಲಿ ಆ ಕಾಲಕ್ಕೆ ಬಂದು ಮಗು ಹುಟ್ಟಿದ ತಕ್ಷಣ 24 ಗಂಟೆಯಲ್ಲಿ ನಾವು ಹುಟ್ಟಿದ ತಕ್ಷಣ ಮಗುಗೆ BCG ಮತ್ತು 0 ಪೋಲಿಯೋ, 0 Hepatitis B, ವಿಟಮಿನ್ ಕೆ ಚುಚ್ಚುಮದ್ದುಗಳನ್ನು ಕೊಡುತ್ತೇವೆ. ಯಾವುದೇ ಕಾರಣಕ್ಕೂ ಯಾವುದೇ ಇಂಜೆಕ್ಷನನ್ನು ಯಾವುದೇ ನಿರಾಕರಿಸಬಾರ್ದು. ಯಾಕಂದರೆ ಒಂದೊಂದರಿಂದ ಒಂದು ಕಾಯಿಲೆನ ತಡೆಗಟ್ಟೋ ಇದಿದೆ. ಮಕ್ಕಳಿಗೆ ಯಾವ ತೊಂದರೆಯೂ ಆಗಬಾರ್ದಂತ ನಾವು ಚುಚ್ಚುಮದ್ದು ಕೊಡುತ್ತೇವೆ. ಆದ್ದರಿಂದ ದಯವಿಟ್ಟು ತಾವುಗಳು ಬಂದು ಸಹಕರಿಸಬೇಕು. ಏರಿಯಾದಲ್ಲಿ ಯಾರೂ ನೆಗ್ಲಿಜೆನ್ಸಿ ಮಾಡಬಾರ್ದು ಇಂಜೆಕ್ಷನ್ಗಳಿಗೆ, ಅದು ತಮ್ಮಲ್ಲಿ ಬೇಡಿಕೊಳ್ಳುತ್ತೇನೆ. ಅದೇ ಹುಟ್ಟಿದ ಮಕ್ಕಳಿಗೆ ಆಗ್ತಾ ಇದ್ರೆ ಹುಟ್ಟಿದ ಮಗುವಿಂದ 6 ವರ್ಷವರೆಗೂ ಸ್ಕೂಲ್ ಮುಗಲಿ, 6 ವರ್ಷ, 10 ವರ್ಷ, 16 ವರ್ಷ. ಇನ್ನೊಂದು ಮಾತು ಮೇಡಮ್, 10 ವರ್ಷಕ್ಕೆ ಇಂಜೆಕ್ಷನ್ ಹಾಕಿಲ್ಲ ಅಂದ್ರೆ 12 ವರ್ಷಕ್ಕೆ ಹಾಕ್ಬೋದಾ? ಆಗ್ಬೋದು, ಆದ್ರೆ ಆ ಏಜ್ ಗೆ ನಾವು ಸ್ಕೂಲಲ್ಲಿ ಹಾಕ್ತಾ ಇದ್ದೀವಿ. ಫಸ್ಟ್ ಸ್ಟ್ಯಾಂಡರ್ಡ್, 5th, 10th. ಕರೆಕ್ಟ್ ಆಗಿದೆ. ಆದ್ರೆ ಆ ಕಾಲ ಅದ್ರ ತಕ್ಕಂಗೆ ನಾವು ಹಾಕ್ತಾ ಇದೀವಿ ಸ್ಕೂಲ್ಗಳಲ್ಲಿ. ಪ್ರೈವೇಟ್ ಗೌರ್ಮೆಂಟ್ ಎಲ್ಲ ಮಕ್ಕಳಿಗೂ ಇಂಜೆಕ್ಷನ್ ಆ ಟೈಮ್ಗೆ ನಾವು ಹೋಗಿ ಹಾಕ್ತಾ ಇದೀವಿ ಸ್ಕೂಲ್ಗಳಲ್ಲಿ ಇನ್ಫಾರ್ಮ್ ಮಾಡಿ. ದಯವಿಟ್ಟು ಯಾವುದೇ ಇಂಜೆಕ್ಷನ್ ಬೇಡ ಅನ್ಬಾರ್ದು, ಯಾಕಂದ್ರೆ ಮಕ್ಕಳಿಗೆ ಯಾವುದೇ ತೊಂದರೆ ಬರ್ದಂಗೆ. ನೀವು ಎಲ್ಲ ವಾರ್ಡ್ನಲ್ಲಿ ಕ್ಯಾಂಪ್ ಮಾಡ್ತಾರೆ? ನೀವು ಕ್ಯಾಂಪ್ ಏನಿಲ್ಲ, ಇದು ವಾರ ವಾರ ನಾವು ಫಿಕ್ಸ್ ಮಾಡಿದೀವಿ. ಇಂಥ ದಿವಸ ತಸ್ಲಿಂ ಶಾ ದರ್ಗಾ, ಇದು 3ನೇ ವಾರ. 4ನೇ ವಾರ KG ಮೊಹಲ್ಲಾ. ಫಸ್ಟ್ ವಾರ ತಸ್ಲಿ ಸುಲ್ತಾನ್, ಇದು ಕೆಜಿ ಮೊಹಲ್ಲಾ ಫಸ್ಟ್ ಇರುತ್ತೆ. ಆಮೇಲೆ ಕುಶಾಲ್ ನಗರ್ ಇರುತ್ತೆ, ಆಮೇಲೆ ಸುಲ್ತಾನ್ ಇಂದ್ರಾ ನಗರ್ ಸೆಕೆಂಡ್ ವೀಕ್ ಇರುತ್ತೆ. 35 ವಾರ್ಡ್ಗೆ ಕೋಲಾರದಲ್ಲಿ ಇರೋದು ಪೂರ್ತಿ ವಾರ್ಡ್ನಲ್ಲಿ ಎಲ್ಲ ನ್ಯೂ ಫೀಲ್ಡ್ ವರ್ಕ್ ಮಾಡ್ತೀಯ ಇಲ್ಲ ಬೇರೆಯವರು? ಇಲ್ಲ, ನನಗೆ ನನ್ನ ಏರಿಯಾ. ನಿಮ್ಮ ಇದಕ್ಕೆ ಯಾರ್ಯಾರು ಬರ್ತಾರೆ ನೀವು ಮಾಡೋದು? ಬೇರೆ ವಾರ್ಡ್ಗೆ ಅವ್ರು ಬೇರೆ ಕಡೆ ಮಾಡ್ತಾ ಇದ್ದಾರೆ. ಬೇರೆ ವಾರ್ಡ್ ಎಲ್ಲ ಇದೆಲ್ಲ ಅಲ್ಲೆಲ್ಲ ಹಾಕ್ಬೇಕಲ್ಲ ಕಡೆ ಅವ್ರು ಬೇರೆ. ಮಹಾಲಕ್ಷ್ಮಿ ಲೇಔಟ್ ಇವಾಗ ಜೈನ್ ನಗರ ಸ್ಟೇಷನ್ ಎಲ್ಲ ಕಡೆನೂ ನಡೆಯುತ್ತೆ. ಕೋಲಾರಲ್ಲಿ ಎಲ್ಲಿ ಇಲ್ಲ, ಮತ್ತೆ PSCಗಳಲ್ಲಿ, SNR ಹಾಸ್ಪಿಟ್ಲಲ್ಲೂ ಈ ಸಕಾಲಕ್ಕೆ ಗುರುವಾರ ತಪ್ಪದೆ ಇಂಜೆಕ್ಷನ್ಗಳು ಸಿಗುತ್ತೆ. ಎಲ್ಲೇ ಆದರೂ ಬಂದು ದಯವಿಟ್ಟು ಹಾಕ್ಕೋಬೇಕು ಇಂಜೆಕ್ಷನ್ ಮಾತ್ರ, ಯಾವುದೇ ಕಾರಣಕ್ಕೂ ನಿರಾಕರಿಸಬಾರ್ದು. ಡೆಲಿವರಿ ಪೇಷಂಟ್ಗೆ ಯಾವಾಗ ನೀವು ಇದು ಹಾಸ್ಪಿಟಲ್ ರೆಸ್ಪಾನ್ಸ್ 24 ಗಂಟೆನೂ ಸೌಲಭ್ಯ ಇರುತ್ತೆ, ಹಾಸ್ಪಿಟಲ್ ತೆಗೆದಿರುತ್ತೆ. ಯಾವುದೇ ಕಾರಣಕ್ಕೂ ಮನೆಗಳಲ್ಲಿ ಅಡುಗೆ ಮಾಡ್ಕೊಬಾರ್ದು, ದಯವಿಟ್ಟು ಹಾಸ್ಪಿಟ್ಲಲ್ಲೇ ಬಂದು ಅಡುಗೆ ಮಾಡ್ಕೊಬೇಕು. ಅವ್ರಿಗೆ ಯಾವುದೇ ತೊಂದರೆ ಇಲ್ಲದಂಗೆ ಹಾಸ್ಪಿಟ್ಲಲ್ಲೇ ಬಂದು ಇದು ಮಾಡ್ಕೋಬೇಕು. ಪ್ರಾಣಾಪಾಯ ಮಗುಗೆ ತಾಯಿ ಕಾರ್ಡ್ ಮಾಡ್ಬೇಕಲ್ಲ, ಎಷ್ಟು ತಿಂಗಳು ಆದ್ಮೇಲೆ ಮಾಡಿಸ್ಬೇಕು? ತಾಯಿ ಕಾರ್ಡ್ ತಕ್ಷಣನೇ ನಾವು ಕೊಟ್ಬಿಡ್ತೀವಿ. ನಾವು ಗರ್ಭಿಣಿ ಅಂದಿದ ತಕ್ಷಣ ಇಮ್ಮಿಡಿಯೇಟ್ ಆಗಿ ತಾಯಿ ಕಾರ್ಡ್ ಮಾಡಿಕೊಟ್ಟು ತಕ್ಷಣ ಅವ್ರಿಗೆ ಇಂಜೆಕ್ಷನ್ TB ಚೆಕಪ್, ಆಮೇಲೆ ಅವ್ರಿಗೆ ಯಾವ ಚೆಕಪ್ ಮಾಡಿಸ್ಬೇಕು ಸ್ಕ್ಯಾನಿಂಗ್ ಇಂದ ಎಲ್ಲಾನು ಮಾಡ್ತೀವಿ. ಮತ್ತೆ ಅವ್ರಿಗೆ ತಕ್ಕಂಗೆ ಮಾತ್ರೆಗಳು, ಅವ್ರಿಗೆ ರಕ್ತ ಏನತ್ತೆ ಆಗ್ದಂಗೆ ಮಾತ್ರೆಗಳು ಕೊಡ್ತೀವಿ. ಎಲ್ಲ ಇಂಜೆಕ್ಷನ್ ಮಾಡ್ತೀವಿ, TD ಇಂಜೆಕ್ಷನ್ ಅಂತ ಕೊಡ್ತೀವಿ. ಯಾವುದೇ ಕಾರಣಕ್ಕೂ ಇದು ದಯವಿಟ್ಟು ಮಕ್ಕಳಿಗೆ ಮಾತ್ರ ಇಂಜೆಕ್ಷನ್ ಹಾಕಿಸ್ಬೇಕು. ಇಂಜೆಕ್ಷನ್ ಆಮೇಲೆ